ಕಮರ್ಷಿಯಲ್ ಸಕ್ಸಸ್ಸಾ ಒಳ್ಳೆಯ ಕತೆನಾ? ಅಲ್ರೋ, ನಾ ಒಳ್ಳೆ ಕತೆ ಮಾಡಿದ್ರೆ ಅದನ್ನ ಫ್ಯಾಂಟಸಿ ಅನ್ಬಿಡೋದ? ನಾನು ರಿಯಲಿಸ್ಟಿಕ್ ಆಗಿ ಅಲ್ವೇನ್ರೋ ತೆಗ್ದಿದ್ದು? ನಾನು ಹೇಳಕ್ ಹೋಗೋದೆ ಒಂದು, ನೀವು ಅರ್ಥ ಮಾಡ್ಕೊಳ್ಳೋದೇ ಇನ್ನೊಂದು. ಏನೋ ಮಿಸ್ ಆಗ್ತಿದೆ ಕಮರ್ಷಿಯಲ್ ಎಲಿಮೆಂಟು. ಏನ್ ಮಾಡೋದು, ಯೋಚನೆ ಮಾಡೋ. ಹಾ, ಒಂದೊಳ್ಳೆ ಲವ್ ಸ್ಟೋರಿ ತೆಗೆದ್ರಾಯ್ತು. ಲವ್ ಸ್ಟೋರಿ, ಹಾ ಲವ್ ಸ್ಟೋರಿ. ಆದ್ರೆ ನಮ್ಮ ಇಂಡಸ್ಟ್ರಿಲಿ ಹೀರೋಯಿನ್ ಹುಡ್ಕೋದು ಮನೆ ಸೊಸೆ ಹುಡುಕ್ದಂಗೆ. ಅವ್ರ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲಾರನ್ನೂ ಕನ್ವಿನ್ಸ್ ಮಾಡಬೇಕು. ಐ ಮೀನ್, ಅವ್ರ ಅಪ್ಪ ಅಮ್ಮ ಅಂದ್ರೆ ಪ್ರೊಡ್ಯೂಸರ್ಸು. ಮ್ಯಾಟ್ರಿಮೋನಿ ಸೈಟಲ್ ಒಂದು ಹಾಕೋದು ಬಾಕಿ, ವಾಂಟೆಡ್ ಹೀರೋಯಿನ್ ಅಂತ. ಆಕ್ಚುಲಿ ಒಳ್ಳೆ ಕತೆ ಇದೆ, ಆದ್ರೆ ಪ್ರೊಡ್ಯೂಸರ್ ಸಿಗೋದಿಲ್ಲ. ಇದೆಲ್ಲ ನಿಮ್ಗೆಲ್ಲ ಅರ್ಥ ಆಗತ್ತೆ ಬಿಡಿ. ಬಜೆಟ್ ಇದ್ರೆ ಕಮರ್ಷಿಯಲ್ ಏನು, ಒಂದ್ ನಾಲ್ಕೈದು ಫೈಟ್ ಹಾಕಿ ಒಂದೆರಡು ಸೀನ್ ಹಾಕ್ಬಿಟ್ಟು ಮೂವಿನೇ ತೆಗೆದು ಬಿಡ್ಬೋದು. ಈ ಕೊರಿಯನ್ ಮೂವಿ ರೆಫರೆನ್ಸ್ ಇಟ್ಕೊಂಡು ಹೀರೋ ಹೀರೋಯಿನ್ನ ಕೆಎಫ್ಸಿ ಕೂಡಕ್ ಬಿಡೋಣ. ಒಂದ್ ನೈಟಲ್ಲಿ ನಡೆಯೋ ಕತೆ, ಲೋ ಬಜೆಟಲ್ಲೂ ಆಗೋಗ್ಬಿಡತ್ತೆ. ಬೇಡ ಬೇಡ, ಆಮೇಲೆ ಇನ್ಸ್ಪಿರೇಷನ್ನು ಆ ಕಾಪಿ ಅದು ಇದು ಅಂತ ಏನೇನೋ ಹೇಳ್ಬಿಡ್ತಾರೆ. ಬೇರೆದೇನು ಮಾಡೋದು, ಹೀರೋಯಿನ್ ಇಸ್ ಅ ಆನಿಮಲ್ ಲವರ್. ಹೀರೋ ಹೀರೋಯಿನ್ ಇಬ್ರು ಕಾಡಲ್ಲಿ ಕಳ್ದೋಗ್ಬಿಡ್ತಾರೆ. ಇದು ಕಾಡಲ್ಲಿ ನಡೆಯೋ ಭಯಾನಕ ಪ್ರೇಮ ಕತೆ. ಹೀರೋ ಒಬ್ಬ ರೋಬೋಟಿಕ್ಸ್ ಇಂಜಿನಿಯರ್, ಒಂದು ರೋಬೋ ಕ್ರಿಯೇಟ್ ಮಾಡಿರ್ತಾನೆ. ಆ ರೋಬೋಗೆ ಹೀರೋಯಿನ್ ಮೇಲೆ ಲವ್ ಆಗ್ಬಿಡುತ್ತೆ. ಕೊನೆಗೆ ಹೀರೋಯಿನ್ ಯಾರಿಗೆ ಸಿಗ್ಬೋದು? ಬೇಡ ಬೇಡ, ಈ ಥರ ಮೂವಿ ತುಂಬ ಜನ ಮಾಡ್ತಾರೆ, ಹೈ ಬಜೆಟ್ ಬೇರೆ ಆಗೋಗ್ಬಿಡುತ್ತೆ. ಹೀರೋಯಿನ್ನೇ ಸಾಯಿಸ್ಬಿಡೋಣ, ಥ್ರಿಲ್ಲಿಂಗ್ ಆಗಿರುತ್ತೆ. ಹೀರೋನೇ ಸಾಯಿಸ್ಬಿಡೋಣ, ಸಿನಿಮಾ ಸೆಂಟಿಮೆಂಟಲ್ ಗೆದ್ಬಿಡುತ್ತೆ, ಸೆಂಟಿಮೆಂಟಲ್ ಗೆದ್ಬಿಡುತ್ತೆ. ಹೀರೋಯಿನ್ ಏನೋ ಸಿಕ್ಕಾಯ್ತು, ಆದ್ರೆ ಒಂದ್ ಕತೆ ಅಂದ ಮೇಲೆ ಕಥಾನಾಯಕನೂ ಇರ್ಬೇಕಲ್ವಾ? ಆಸ್ ಆಲ್ವೇಸ್, ಪ್ರತಿ ಕತೆಗೊಬ್ಬ ನರೇಟರ್ ಬೇಕು. ಈ ಕತೆಗೆ ನಾನು ನರೇಟರ್ ಇದ್ದಾಗೆ, ಆ ಕತೆಗೊಬ್ಬ ನರೇಟರ್ ಬೇಕಲ್ವಾ? ಲೈಕ್ ಇನ್ಸೆಪ್ಷನ್, ಯುನೋ, ನರೇಷನ್ ಒಳಗಡೆ ನರೇಷನ್. ಹಾಯ್ ಎವ್ರಿಬಡಿ, ನನ್ನ ಹೆಸರು ತೇಜಸ್ವಿ. ಹಾಗಂತ ಪೂರ್ಣಚಂದ್ರ ತೇಜಸ್ವಿ ಅಲ್ಲ, ನಾನೊಂಥರ ಅರ್ಧಚಂದ್ರ ತೇಜಸ್ವಿ. ನಮ್ಮ ತಂದೆಗೆ ಕುವೆಂಪು ಅವ್ರ ಹತ್ರ ದೊಡ್ಡ ರೈಟರ್ ಆಗಬೇಕು ಅನ್ನೋ ಆಸೆ ಇತ್ತು, ಆಗೋದಕ್ಕೆ ಆಗಲಿಲ್ಲ. ಅದಕ್ಕೆ ನನಗೆ ತೇಜಸ್ವಿ ಅಂತ ಹೆಸರಿಟ್ರು. ಹ್ಯಾಶ್ಟ್ಯಾಗ್ ಜನತೆಗಳು ನನ್ನನ್ನು ಇನ್ಫ್ಲೂಯೆನ್ಸರ್ ಅಂತ ಕರೀತಾರೆ. ತುಂಬ ಸೀರಿಯಸ್ ಆಗಿ ತೊಗೊಂಡಿರೋರು ನನ್ನನ್ನು ಮೋಟಿವೇಶ್ನಲ್ ಸ್ಪೀಕರ್ ಅಂತಾರೆ. ಬಟ್ ಇದು ಯಾವುದು ನಾನಲ್ಲ, ನಾನೊಂಥರ ನಾರ್ಮಲಿ ಅಬ್ನಾರ್ಮಲ್ ಆಗಿರೋ ಒಂದು ಕ್ಯಾರೆಕ್ಟರ್. ನಮ್ಮ ಜೀವನದಲ್ಲಿ ಮೆಮೊರೀಸ್ ಅಂತ ಹೇಳಿದ ತಕ್ಷಣ ನ್ಯಾಪ್ಕ ಬರೋದು ನಮ್ಮ ಕಾಲೇಜ್ ಡೇಸ್. ನನಗೆ ಮಂದಾರ. You're all keeping fine and enjoying your final year of engineering. Let me introduce myself. I am Veena. By the way, ನಿಮಗೆಲ್ಲ ಕನ್ನಡ ಬರತ್ತಲ್ವ? ನಾನು HR ಪಂಡಿತ್ಸಿಂದ ಬಂದಿದ್ದೀನಿ. ನಾನಿವತ್ತು ನಿಮಗೆ ಇಂಟರ್ವ್ಯೂಸ್ನ ಈಸಿಯಾಗಿ ಹೇಗೆ ಕ್ರ್ಯಾಕ್ ಮಾಡ್ಬೋದು ಅಂತ ಕೆಲವೊಂದು ಟಿಪ್ಸ್ ಕೊಡೋಕ್ಕೆ ಬಂದಿದ್ದೀನಿ. ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಅಶೋಕ್ ಅಂತ. ಅಶೋಕ್ ಮ್ಯಾಮ್, ಫಸ್ಟ್ ನಿಮ್ಮ ಪೋಸ್ಚರ್ ಸರಿ ಮಾಡ್ಕೊಳ್ಳಿ.
the hell? Sorry. Sorry, sorry. SWAT. S andre nimma strength. ಆಗಿರೋ ಹುಡುಗಿ ಮಾತಾಡ್ತಿದ್ದಾಳೆ, ಅವಳ ತಿರುಗಿ ಮಾತಾಡಿಸ್ಬೇಕು ಅನ್ನೋ ಸ್ವಲ್ಪ ಬುದ್ಧಿ ಇಲ್ಲ ನಿಮ್ಗೆ? ಎಕ್ಸ್ಕ್ಯೂಸ್ ಮೀ ರೀ, ನಿಂತ್ಕೊಳ್ರಿ ಅಣ್ಣ. ಒಂದು ಟೀ? ಒಂದಲ್ಲ ಎರಡು. ನನ್ನ ಹೆಸರು ಮಂದಾರ, ಫೈನಲ್ ಇಯರ್ ಮೆಕ್ಯಾನಿಕಲ್ ಸ್ಟೂಡೆಂಟ್. ಇಡೀ ಕ್ಲಾಸಿಗೆ ನಾನು ಒಬ್ಳೆ ಹುಡುಗಿ. ನಿಮ್ದು ಯಾವ ಬ್ರಾಂಚ್? ಸಿ ಎಸ್. ಓ, ಹಾಗಾದ್ರೆ ಸಿ ಟಿ ರ್ಯಾಂಕ್ ಸಖತ್ತಾಗಿ ಬಂದಿರ್ಬೇಕಲ್ಲ. 312. ನಮ್ದು ಸೇಮ್ ಕಣ್ರಿ, ಪಕ್ಕ ಒಂದೆರಡು ಸೊನ್ನೆ ಜಾಸ್ತಿ ಅಷ್ಟೆ. ಹಾಗಾದ್ರೆ ನಿಮ್ಗೆ ಆಲ್ರೆಡಿ ಇವಾಗ ಒಂದು ಎರಡರಿಂದ ಮೂರು ಆಫರ್ ಲೆಟ್ರ್ ಬಂದಿರಬೇಕಲ್ವಾ? ಈ ಥರ ಬಾಯಿ ಮುಚ್ಕೊಂಡು ಕೂತಿದ್ರೆ ಯಾವ ನನ್ನ ಮಗ ಕೆಲಸ ಕೊಡ್ತಾನೆ ನಿಂಗೆ? ಬರೀ ಮಾರ್ಕ್ಸ್ ಇದ್ರೆ ಸಾಲ್ದಮ್ಮ, ನಮ್ಮ ಥರ ಮಾಸಾಗಿರ್ಬೇಕು. ಅದ್ಯಾಕೆ ಹಂಗೆ ನರ್ವಸ್ ಇಂದ ಕಾಲಲ್ಲಿ ಅಡ್ಸ್ತಿದ್ಯಾ? ಇಲ್ವಲ್ಲ. ಇನ್ನೇನು ಕಾಲಲ್ಲಿ ಭರತನಾಟ್ಯ ಮಾಡ್ತಿದ್ಯಾ?
ನನಗೆ ಮುಗಿಯದಾಮಲು ಸುಕುಮಾರ ಸುಕುಮಾರ ಸುಕುಮಾರ. ಆ ಪ್ರಪಂಚದಲ್ಲಿ ನೀನು ಇದ್ರೆ ತುಂಬ ಚೆನ್ನಾಗಿರುತ್ತೆ, ನೀನಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಬೇಕು ಅಂದ್ಕೊಂಡೆ. ಮಾತು ನನಗೆ ತುದಿಲೇ ಇತ್ತು, ಆದರೆ ಹಲ್ಲು ಅಡ್ಡ ಬಂದುಬಿಡ್ತು. ಆವತ್ತು ನಾನು ಆ ಮಾತು ಅವಳಿಗೆ ಹೇಳಿದ್ದಿದ್ರೆ ಕತೆನೇ ಬೇರೆ ಇರ್ತಿತ್ತು ಬಿಡಿ. ಆದರೂ ಚಿಕ್ಕೋರಿದ್ದಾಗ ನಾವೇನೇನು ಕಲಿತೀವಿ ಅದು ನಮ್ಮ ಕೊನೆವರೆಗೂ ನಮ್ಮ ಜೊತೆಲಿರುತ್ತೆ. ಅದೇ ರೀತಿ ಚಿಕ್ಕ ವಯಸ್ಸಲ್ಲಾಗೋ ಎಕ್ಸ್ಪೀರಿಯೆನ್ಸ್ ಕೂಡ ನಾವು ಸಾಯೋವರೆಗೂ ನಮ್ಮ ಜೊತೆಲಿರುತ್ತೆ. ಅದರಲ್ಲೂ ಆ ಎಕ್ಸ್ಪೀರಿಯೆನ್ಸ್ ತುಂಬಾ ಕೆಟ್ಟದಾಗಿದ್ದಾಗ ಅದರಿಂದ ಆಚೆ ಬಂದು ಬದುಕೋದು ತುಂಬಾ ತುಂಬಾ ಕಷ್ಟ. Hello, good morning everybody. Good morning, please sit down. Okay, ellaru prepare agidira? Yes sir. Chennagi odkondidira? Yes sir. Good. So modlu answer sheets kodtini, take one and pass it on. Aamel question paper kodtini, 10 nimisha time irutte. Ella odkoli, prashnegalna sariyagi artha maadkondu cool aga answer maari. Okay. To pass maari. ಜಾನೆ ಮೂಡುವ ರವಿಯು ಇವರೇ ಇರಬಹುದೇನು, ಬಾಳಿಗೆ ಬೆಳಕು ನೀಡುವ ದೇವರೇ ಇವರಲ್ಲವೇನೋ, ಹೆಮ್ಮೆಯ ನಮ್ಮಯ ಯೋಗ ಜ್ಞಾನದ ಸಾಧಕರು, ನಗುತಲಿ ಪಾಠವ ಆಟವ ಕಲಿಸುವ ನಾವಿಕರು, ಯು ಆರ್ ಮೈ ಬೆಸ್ಟ್ ಟೀಚರ್, ಯು ಆರ್ ಮೈ ಬೆಸ್ಟ್ ಟೀಚರ್, ಯು ಆರ್ ಮೈ ಬೆಸ್ಟ್ ಟೀಚರ್. ನಮ್ಮಯ ತಪ್ಪಿಗೆ ದಂಡನೆ ಎನ್ನುವುದೇ ಇಲ್ಲವೋ, ನಗುತ್ತಲೀ ಅರಸುತ ತಿದ್ದುವುದೇ ಇವರ ಜಾದುವೋ, ಪ್ರೀತಿಯ ಮಾತಲಿ ಪಾಠವ ಕಲಿಸುತ್ತ ಕಷ್ಟದ ಪಾಠವು ಇವರ ನುಡಿಯಲಿ, ಆನಂದದ ನನವು ಬಡತನ ಬಾಳಲಿ ದಿನವು, ಮರೆಸುವ ಮಕ್ಕಳ ಬಾಳಿನ ಸಂಭ್ರಮವು, ಯು ಆರ್ ಮೈ ಬೆಸ್ಟ್ ಟೀಚರ್, ಯು ಆರ್ ಮೈ ಬೆಸ್ಟ್ ಟೀಚರ್, ಯು ಆರ್ ಮೈ ಬೆಸ್ಟ್ ಟೀಚರ್.
ಏನ್ ಮಾಡ್ತಿದ್ದೀರಾ ಸರ್? ಸರ್, ಐ ಆಮ್ ಫೀಲಿಂಗ್ ಅನ್ಕಂಫರ್ಟೇಬಲ್ ಸರ್. ಭಯ, ಭಯ ಅನ್ನೋದು ಒಂದು ವಿಯರ್ಡ್ ಎಮೋಷನ್. ಹಿಂದೆ ಹೀಗೆ ಆಯ್ತಲ್ಲ ಅನ್ನೋ ಭಯ, ಮುಂದೆ ಏನಾಗುತ್ತೋ ಅನ್ನೋ ಭಯ. ಈ ಭಯದ ಮಧ್ಯೆ ಪ್ರೆಸೆಂಟ್ನಲ್ಲೂ ಭಯದಲ್ಲೇ ಇರ್ತೀವಿ. ನಮ್ಮ ಉಪ್ಪಿ ಸರ್ ಹೇಳ್ದಂಗೆ, ಹಿಂದೆ ಏನೋ ಒಂದು ನಡೆದಿರೋದು ಸತ್ಯ, ಮುಂದೆ ಏನೋ ಒಂದು ನಡೆಯೋದು ಕೂಡ ಸತ್ಯ. ಅದೆಲ್ಲದಕ್ಕಿಂತ ಈಗ ಈ ಕ್ಷಣ ನಾವು ಬದುಕ್ತಾ ಇರೋದೇ ನಿಜವಾದ ಸತ್ಯ. ಸತ್ಯನ ಸುಳ್ಳು ಮಾಡೋಕ್ಕೆ ಆಗದೇ ಇರ್ಬೋದು, ಆದರೆ ಆಗಿರೋ ಘಟನೆಯನ್ನು ಆಗಿಲ್ಲ ಅಂದ್ಕೊಂಡು ಮುಂದೆ ನಡೆಯೋಕ್ಕೆ ಬೇಕಾಗಿರೋದು ಆತ್ಮವಿಶ್ವಾಸ. ಅದು ಒಂದೇ ನನ್ನಲ್ಲಿ ಕೊರತೆ ಇದ್ದದ್ದು, ಅದು ನೀಗಿಸಿದ್ದು ದಾ.
तेजू ನಾವು ಜೀವನನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನೋಡ್ತೀವಿ. ಕೆಲವೊಮ್ಮೆ ಎಕ್ಸ್ಪ್ಲನೇಷನ್ ಕೊಡದೆ ಅದನ್ನು ಅಲ್ಲೇ ಬಿಟ್ಟು ಹೋಗೋದು ಒಳ್ಳೇದನ್ಸುತ್ತೆ. ಅದನ್ನು ಮೀರಿ ಬೆಳೆಯೋಕ್ಕಿರೋ ದೊಡ್ಡ ಬ್ಯಾರಿಕೇಟ್ ಅಂದರೆ ನೆಗೆಟಿವ್ ಥಾಟ್ಸ್. ಆ ನೆಗೆಟಿವ್ ಥಾಟ್ಸ್ನ ಓವರ್ಕಮ್ ಮಾಡೋದು ಒಂದು ಸದ್ದಿಲ್ಲದ ಯುದ್ಧ. ಇಟ್ಸ್ ಎ ಸೈಲೆಂಟ್ ವಾರ್ ಬಿಟ್ವೀನ್ ಮೈಂಡ್ ಆ್ಯಂಡ್ ಹಾರ್ಟ್. ಅದರಲ್ಲಿ ಕೆಲವ್ರು ಮಾತ್ರ ಗೆಲ್ತಾರೆ. ಅದಾದ್ಮೇಲೆ ನೀವು ಆ ಹುಡುಗನ ಯಾವತ್ತೂ ಮೀಟ್ ಮಾಡಲೇ ಇಲ್ವಾ? ಇಲ್ಲ. ಏನು ಇಷ್ಟೆಲ್ಲ ಆದ್ಮೇಲೆ ಆ ಹುಡುಗ ಹೇಗಿದ್ದಾನೆ, ಅವನ ಜೀವನ ಹೇಗಿದೆ, ಅವನ್ ಬದುಕಿದನ ಸತ್ತಿದ್ದಾನ ಅಂತ ನೋಡೋ ಅಷ್ಟು ಸೌಜನ್ಯತೆನೂ ಇಲ್ವಾ ನಿಮ್ಗೆ? ರೀ ಏನ್ರಿ ಹೇಳ್ತಿದ್ದೀರಾ, ಅವರಷ್ಟೊಂದು ನೊಂದ್ಕೊಂಡು ಹೇಳ್ತಿದ್ದಾರೆ. ಆ ಹುಡುಗಂಗ್ ಆಗಿರೋ ಅಷ್ಟು ನೋವು ಬೇಸರ ಅವ್ರಿಗೂ ಆಗಿದೆ. ತೇಜು, ಐ ಆಮ್ ಸಾರಿ.
ಆ ಗಿಲ್ಟ್ ಅಲ್ಲಿ ಆ ಹುಡುಗನ ಮುಖ ತೋರ್ಸಕ್ಕಾಗದೆ ಅವ್ರು ಮಾಡ್ತಿರೋ ಕೆಲಸ ಬಿಟ್ಟು ಊರ್ ಬಿಟ್ಟು ಬಂದಿದ್ದಾರೆ. ಡೋಂಟ್ ಜಡ್ಜ್ ಎವ್ರಿಥಿಂಗ್ ಓಕೆ. ದೇರ್ಸ್ ಆಲ್ವೇಸ್ ಅ ತ್ರೀ ಸೈಡ್ಸ್ ಟು ಅ ಸ್ಟೋರಿ, ಯೋರ್ಸ್, ದೇರ್ಸ್ ಅಂಡ್ ದ ಟ್ರೂತ್. ಕೆಲವೊಮ್ಮೆ ಸಂದರ್ಭಗಳು ಆ ತರ ಮಾಡಿಸುತ್ತೆ, ಆದ್ರೂ ಅದನ್ನ ಮೀರಿ ಅವ್ರು ಬೆಳೆದಿದ್ದಾರೆ. ಹೌದು, ಇದನ್ ಮೀರಿ ಇವ್ರು ಬೆಳೆದ್ರು. ಆದ್ರೆ ಆ ಹುಡುಗನ ಜೀವನ ಹಾಳಾಯ್ತಲ್ವಾ? ಒಪ್ಕೋತೀನಿ ಹಾಳಾಯ್ತು, ಆದ್ರೂ ಅದನ್ನ ಹೇಗೆ ಸರಿಪಡಿಸ್ಬೇಕು ಅಂತ, ಅವರು ಅವನ ಹಾಗೆ ನೊಂದಿರೋ ಹುಡುಗರನ್ನ ಹೇಗೆ ಸರಿದಾರಿ ತರಬೇಕು ಅಂತ ಪ್ರಯತ್ನ ಪಡ್ತಿಲ್ವಾ? ಆ ಹುಡುಗನ ಜೀವನ ಸಾಕು ಸರ್. ನೀವು ಮಾತಾಡಿ ಸರ್. ಇಲ್ಲ, ನಾನು ಮಾತಾಡೋದಕ್ಕಿನ್ನೇನೂ ಉಳಿದಿಲ್ಲ. ನಡೆದಿದ್ದಷ್ಟನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ನಿಮಗೆ ಕಥೆ ಮುಖ್ಯ, ನನಗೆ ಮುಂದಿನ ಬದುಕು ಮುಖ್ಯ. ಕಥೆ ಬಗ್ಗೆ ನೀವು ಚರ್ಚೆ ಮಾಡ್ತಿದ್ದೀರಾ, ಮಾಡಿ. ನಿಮಗೆ ಅದರ ಅವಶ್ಯಕತೆ ಇದೆ, ಆದರೆ ನನಗೆ ನನ್ನಿಂದ ಏನು ತಪ್ಪಾಗಿದೆ, ಕನಿಷ್ಠ ಮುಂದೆ ಯಾರಿಗೂ ಆಗಬಾರ್ದು ಅನ್ನೋದಷ್ಟೇ ಮುಖ್ಯ ಆಗಿರೋದು. ಒಂದು ಮಾತು, ನೀವು ಚರ್ಚೆ ಮಾಡಿ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಇಷ್ಟೆಲ್ಲ ಇಲ್ಲಿಗೆ ಬಂದು ಎಲ್ಲ ಕಥೆನೂ ನಿಸ್ಸಂಕೋಚವಾಗಿ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಮತ್ತೆ ನನ್ನ ಮುಂದೆನೆ ಅದೇ ವಿಷಯ ನೀವು ಚರ್ಚೆ ಮಾಡಿದ್ರೆ ನಾನು ಮಾಡಿದ ತಪ್ಪನ್ನ ನೀವು ಮಾಡ್ದಾಗತ್ತೆ ಅಷ್ಟೇ. ನಮಸ್ಕಾರ. ಸರ್, ಇಷ್ಟೊತ್ತು ಡಿಸ್ಕಸ್ ಮಾಡ್ತಿದ್ರಲ್ಲ, ಈ ಸಿಚುವೇಶನ್ಗೆ ಕರೆಕ್ಟಾಗಿ ಒಂದು ಡೈಲಾಗ್ ಬರ್ದಿದ್ದೀನಿ, ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ. ಈ ಸತಿ ಸ್ವಲ್ಪ ಪೇಮೆಂಟು ಪ್ರೊಡ್ಯೂಸರ್ಗೆ ಹೇಳ್ಕೊಡ್ಸೋಣ ಬಿಡಿ, ಯಾಕೆ ತಲೆ ಕೆಡ್ಸ್ಕೋತೀರಾ? ಆದ್ರೆ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು. ಹೀಗೆ ಸದ್ದು ಮಾಡದೆ ಒಂದೊಂದೇ ಹೆಜ್ಜೆ ಇಟ್ಟು ಬೆಳೀತಿರೋ ಎಲ್ಲ ಮನಸ್ಸುಗಳಿಗೆ ಈ ಚಿತ್ರ ಅರ್ಪಣೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ